ಸರ್, ಇವತ್ತು ಇಂಡಿಯಾ ಮತ್ತೆ ಇಂಗ್ಲೆಂಡ್ ಮ್ಯಾಚ್ ಇದೆ, ಸೆಮಿಫೈನಲ್ ಮ್ಯಾಚ್, ಹೇಗಿದೆ ಸರ್ ಟೀಮ್, ಯಾರು ಗೆಲ್ಬೋದು ಏನು? ಆಲ್ಮೋಸ್ಟ್ ಆಕ್ಚುಲಿ ಇಂಡಿಯಾನೇ ಗೆಲ್ಲುತ್ತೆ, ಇಂಡಿಯಾನೇ ಗೆಲ್ಲಬೇಕು. ಲಾಸ್ಟ್ ಟೈಮ್ದೊಂದು 2022 ಒಂದು ರಿವೇಂಜ್ ಇದೆ, ಅದು ತೀರಿಸ್ಕೊಳ್ಳೇಬೇಕು ಈ ಸಲ. ಈಗ ಫಸ್ಟಿಂದನೂ ಈಗ ಸೆಮಿಫೈನಲ್ ತನಕ ಚೆನ್ನಾಗಿ ಆಡ್ಕೊ ಬಂದಿದ್ದಾರೆ ನಮ್ಮ ಇಂಡಿಯಾ. ಗೆಲ್ಲಲೇಬೇಕು, ಗೆಲ್ತಾರೆ. ನಮ್ಮ ಸಪೋರ್ಟ್ ಯಾವಾಗಲೂ ಟೀಮ್ ಇಂಡಿಯಾ ಜೊತೆ ಇದ್ದೇ ಇರುತ್ತೆ, ಎಸ್ಪೆಷಲಿ ಬೌಲಿಂಗಿಂದ ಹಿಡಿದು ಬ್ಯಾಟಿಂಗಿಂದ ಆಲ್ರೌಂಡರ್ ಕ್ಯಾಟಗರಿ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿದೆ, ಚೆನ್ನಾಗಿ ಆಡ್ಕೊ ಬರ್ತಾಯಿದ್ದಾರೆ. ಈ ಮ್ಯಾಚು ಪಕ್ಕಾ ಗೆಲ್ತಾರೆ, ಎಸ್ಪೆಷಲಿ ಆ 22 ರಿವೇಂಜ್ ನಾವು ತೀರಿಸ್ಕೊಳ್ಳೇಬೇಕು, ತೀರಿಸ್ಕೊಳ್ಳೋಣ. ರಿವೇಂಜ್ ತೀರಿಸ್ಕೊತಾರೆ ಈ ಸಲ. ಮತ್ತೆ ಬ್ಯಾಟಿಂಗ್ ಲೈನ್ ಅಪ್ ನೋಡಿದ್ರೆ ಸರ್ ಬಹಳಷ್ಟು ಅದ್ಭುತವಾಗಿದೆ. ಮತ್ತೆ ವಿರಾಟ್ ಕೊಹ್ಲಿ ಎಲ್ಲ ಒಂದು ಕಡೆ, ವಿರಾಟ್ ಕೊಹ್ಲಿ ಆಕ್ಚುಲಿ ಏನೋ ಫಾರ್ಮ್ ಅಲ್ಲಿಲ್ಲ, ಬಟ್ ಈ ಮ್ಯಾಚ್ ಏನೋ ಅನ್ನಿಸ್ತಿದೆ, ಈ ಮ್ಯಾಚ್ ಹೊಡಿತಾರೆ. ಕ್ರೂಷಿಯಲ್ ಇನ್ನಿಂಗ್ಸ್ ಅವ್ರು ಯಾವತ್ತೂ ಆಡೇ ಆಡ್ತಾರೆ, ಆ ಎಬಿಲಿಟಿ ಅವ್ರ ಹತ್ರ ಇದೆ. ಈ ಮ್ಯಾಚ್ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಪಕ್ಕ ಹೊಡೆದೇ ಹೊಡಿತಾರೆ, ಚೆನ್ನಾಗಿ ಆಡ್ತಾರೆ. ಮತ್ತೆ ರೋಹಿತ್ ಶರ್ಮಾ ಬರಿಸ್ತಾ ಇದಾರೆ, ಕಳೆದ ಮ್ಯಾಚ್ ಅವ್ರದ್ದು ಯಾವತ್ತಿದ್ರು ಕ್ಯಾಪ್ಟನ್ ಇನ್ನಿಂಗ್ಸ್ ಇದ್ದೇ ಇರುತ್ತೆ. ಈ ಮ್ಯಾಚ್ ಒಂದು ಇನ್ನಿಂಗ್ಸ್ ಇರುತ್ತೆ, ನೋಡೋಣ ಹೇಗೆ ಆಡ್ತಾರೆ ಅಂತ. ಬಟ್ ಫೈನಲ್ ನಮ್ಮ ರಿಸಲ್ಟ್ ಏನಾಗಬೇಕಂದ್ರೆ ಟೀಮ್ ಇಂಡಿಯಾ ಗೆಲ್ಲಬೇಕು. ಮಿಡ್ಲ್ ಆರ್ಡರ್ ಹೇಗಿದೆ ಸರ್ ಬ್ಯಾಟಿಂಗ್? ಮಿಡ್ಲ್ ಆರ್ಡರ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹಾರ್ದಿಕ್ ಪಾಂಡ್ಯ ಅವ್ರದ್ದು ಆಲ್ರೌಂಡರ್ ಆಟ ಆಡ್ತಾ ಇದ್ದಾರೆ, ನಮಗೆ ಅಪ್ ಟು ಆಲ್ಮೋಸ್ಟ್ ಅಕ್ಷರ್ ಪಟೇಲ್ ತನಕ ಬ್ಯಾಟಿಂಗ್ ಇದೆ. ಕೊನೆ ತನಕ ಬಂದರೂ ಬ್ಯಾಟ್ ಬೀಸೋ ಬೌಲರ್ಸ್ ಇದ್ದಾರೆ ನಮ್ಮ ಹತ್ರ, ಅಲ್ಲಿ ತನಕನೂ ಇರುತ್ತೆ. ಸೊ ಬ್ಯಾಟಿಂಗ್ ಲೈನಪ್ ಏನು ತೊಂದರೆ ಇಲ್ಲ, ಕೊರತೆ ಇಲ್ಲ. ಸೊ ಆಲ್ಮೋಸ್ಟ್ ಇಂಡಿಯಾಗೆ ಸಪೋರ್ಟ್ ಇದ್ದೇ ಇರುತ್ತೆ. ಬೌಲಿಂಗು ಚೆನ್ನಾಗಿ, ಕುಲ್ದೀಪ್ ಯಾದವ್ ಚೆನ್ನಾಗಿ ಆಗ್ತಾಯಿದ್ದಾರೆ ಆ್ಯಕ್ಚುಲಿ. ಅದ್ಬಿಟ್ರೆ ಬುಮ್ರಾ ಅಂತೂ ಎಸ್ಪೆಷಲಿ ಅವ್ರನ್ನ ಹೇಳಂಗೇ ಇಲ್ಲ. ಸೊ ಹಂಗಾಗಿ ಇಂಡಿಯಾ ಈ ಸಲ ತುಂಬ ಸ್ಟ್ರಾಂಗ್ ಟೀಮ್ ಥರ ಕಾಣ್ತಾ ಇದೆ. ಸೊ ಆಬ್ವಿಯಸ್ಲಿ ಈ ಸಲ ವರ್ಲ್ಡ್ ಕಪ್ ಪಡೆಯೋ ಚಾನ್ಸಸ್ ತುಂಬ ಇದೆ. ಇಂಗ್ಲೆಂಡ್ ಕೂಡ ಸ್ಟ್ರಾಂಗ್ ಇದೆ, ಇಂಗ್ಲೆಂಡ್ ಕೂಡ ಚೆನ್ನಾಗಿದೆ. ಬಟ್ ನಾವು ಯಾವತ್ತೂ ಇಂಡಿಯಾ ಟೀಮ್ ಸಪೋರ್ಟ್ ಮಾಡಲೇಬೇಕು, ಇಂಡಿಯಾ ಟೀಮ್ ಜೊತೆ ನಾವು ಯಾವತ್ತೂ ಇರಲೇಬೇಕು. ಸೊ ನಮ್ಮ ಡ್ರೀಮ್ ಯಾವಾಗಲೂ ಇಂಡಿಯಾ ವರ್ಲ್ಡ್ ಕಪ್ ಹೊಡಿಲಿ ಅಂತ. ಸೊ ಆಬ್ವಿಯಸ್ಲಿ ಈ ಸಲ ಇವತ್ತು ಗೆದ್ದೇ ಗೆಲ್ತೀವಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಆಡಲಿ, ಇವತ್ತು ಆ ರಿವೆಂಜ್ನ ತೀರಿಸ್ಕೊಳ್ಳೋಣ. ನಂದ ಕಿಶೋರ್. ತೀರ್ಸ್ಕೊಳ್ತಾರೆ, ಯಾಕೆಂದ್ರೆ ಫಸ್ಟಿಂದನೂ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ, ಅನ್ಬೀಟನ್ ಆಗಿದ್ದಾರೆ. ಸೊ ಇಸಲಿ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗಿದೆ ಟೀಮು. ಸೊ ಅವ್ರಿಗಿಂತ ನೋಡಿದ್ರೆ ನಮ್ಮದೇ ಟೀಮ್ ಸ್ಟ್ರಾಂಗ್ ಇರೋದು. ಸೊ ರಿವೆಂಜ್ ಪಕ್ಕ ತೀರ್ಸ್ಕೊಳ್ತಾರೆ ಅಂತ. ಎಕ್ಸೈಟ್ ಆಗಿದ್ದೀವಿ. ಇಂಡಿಯಾ ಮ್ಯಾಚ್ ಅಂದರೆ ಯಾವಾಗಲೂ ಖುಷಿನೇ ಇರುತ್ತೆ, ಫುಲ್ ನೋಡೋ ಇದು. ಆ್ಯಂಡ್ ಸಪೋರ್ಟ್ ಕೂಡ 100% ಇಂಡಿಯಾಗಿರುತ್ತೆ. ಇಂಗ್ಲೆಂಡು ನೋಡಿದ್ರೆ ಇಂಡಿಯಾನೇ ಸ್ಟ್ರಾಂಗ್ ಇರೋದು, ಸಪೋರ್ಟ್ ಎಲ್ಲ ಇಡೀ ದೇಶದಲ್ಲಿ ಫುಲ್ ಜೋರು ಇರುತ್ತೆ. ರೋಹಿತ್ ಶರ್ಮಾ ಅಬ್ಬರಿಸ್ತಾ ಇದ್ದಾರೆ, ಇವತ್ತು ಕೂಡ ಅಬ್ಬರಿಸ್ತಾರೆ ಅಂತ ನಂಬಿಕೆ ಇದೆ. ಆಡ್ತಾರೆ ಅವರು, ಚೆನ್ನಾಗಿ ಆಡ್ತಾರೆ ರೋಹಿತ್ ಶರ್ಮಾ ಯಾವತ್ತಿದ್ರು ಅಷ್ಟೇ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು, ಈಗೀಗ ಚೆನ್ನಾಗಿ ಫಾರ್ಮ್ಗೆ ಬಂದಿದ್ದಾರೆ. ಸೊ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಫಾರ್ಮ್ ಕಳ್ಕೊಂಡಿರೋ ಅಂದರೆ IPL ಅಲ್ಲಿ ಚೆನ್ನಾಗಿ ಆಡ್ತಿದ್ರು, ಓಪನಿಂಗೇ ಬಂದಿದ್ರು, ಆದರೆ ಇಲ್ಲಿ ಯಾಕೋ ಓಪನಿಂಗಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ದಾರೆ. ಸೊ ಬೇಕಾದ್ರೆ ಅವ್ರು ಒನ್ ಡೌನು ಆಡ್ಬೋದು ಬೇಕಾದ್ರೆ, ಆದರೂ ಓಪನಿಂಗೇ ಆಡ್ತಾರೆ ಅವರು. ಇವತ್ತು ಸ್ವಲ್ಪ ಕ್ರೂಷಿಯಲ್ ಇದ್ದಾಗೆಲ್ಲ ಚೆನ್ನಾಗಿ ಆಡ್ತಾರೆ ವಿರಾಟ್ ಕೊಹ್ಲಿ. ಚೇಂಜ್ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ ಹಂಗೆ ಹೋಗ್ತಾರೆ, ಓಪನಿಂಗೇ ಹೋಗ್ತಾರೆ. ಮತ್ತೆ ಬೌಲಿಂಗ್ ಬ್ಯಾಟಿಂಗ್ ಮಧ್ಯಮ ಕ್ರಮಕ್ಕೆ ಹೇಗಿದೆ? ಮಿಡಲ್ ಆರ್ಡರಲ್ಲೂ ತುಂಬ ಬ್ಯಾಲೆನ್ಸ್ಡ್ ಆಗಿದೆ. ಅಂದರೆ ಯಾವಾಗ ಬೇಕೋ ಅವಾಗ ಬೌಂಡ್ರೀಸು ಸಿಕ್ಸರ್ಸ್ ನೋಡ್ತಾ ಇರ್ತಾರೆ, ರನ್ ರೇಟ್ ಎಲ್ಲ ಪುಷ್ ಮಾಡ್ತಾ ಇರ್ತಾರೆ. ಬೌಲಿಂಗು ಏನು ಹೇಳಂಗಿಲ್ಲ, ಬುಮ್ರಾ ಚೆನ್ನಾಗಿ ಲೀಡ್ ಮಾಡ್ತಾರೆ ಬೌಲಿಂಗ್ನ. ಯಾವಾಗ ಬೇಕೋ ಅವಾಗ ಬಂದು ವಿಕೆಟ್ಸ್ ಎತ್ಕೊಡ್ತಾರೆ. ನ್ಯೂ ಬಾಲ್ ಅದು ಚೆನ್ನಾಗಿ ಆಗ್ತಾರೆ. ಅಶ್ದೀಪ್ ತುಂಬ ಚೆನ್ನಾಗಿ ಆಗ್ತಿದ್ದಾರೆ. ಸ್ಪಿನ್ನರ್ಸು ತುಂಬ ಚೆನ್ನಾಗಿ ಮಾಡ್ತಾರೆ, 100% ಹೊಡಿತಾರೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ, ಇವತ್ತು ಗೆದ್ದೇ ಗೆಲ್ತೀವಿ, ಫೈನಲ್ಸ್ಗೂ ಹೋಗ್ತೀವಿ. ರೇವಂತ್ ಕಶ್ಯಪ್. ಇವತ್ತು ಭಾರತ ಇಂಗ್ಲೆಂಡ್ ಮ್ಯಾಚ್ ಇದೆ, ಸೆಮಿಫೈನಲ್, ಏನ್ ಹೇಳ್ತೀರಾ? ಇವತ್ತು ಇಂಡಿಯಾ ಗೆದ್ದೇ ಗೆಲ್ತಾರೆ, ಅಂದ್ರೆ 2022 ರಿವೆಂಜ್ ತೀರಿಸ್ಕೋಬೇಕು. ಟೀಮ್ ಇಂಡಿಯಾದು ಚೆನ್ನಾಗಿದೆ, ಇವತ್ತು ಗೆದ್ದೇ ಗೆಲ್ತಾರೆ. ಯಾರು ಅಬ್ಬರಿಸ್ಬೋದು ಇವತ್ತು ಬ್ಯಾಟಿಂಗ್ ಅಲ್ಲಿ? ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ. ಕೊಹ್ಲಿ ಸತತವಾಗಿ ಫಾರ್ಮ್ ಕಳ್ಕೊಂಡಿದ್ದಾರೆ, ಇವತ್ತು ಸೆಮಿಫೈನಲ್ ಕ್ರೂಷಿಯಲ್ ಅಲ್ಲಿ ಯಾವಾಗಲೂ ಅಬ್ಬರಿಸ್ತಾರೆ. ಯಾರು ಇಷ್ಟ ನಿಮಗೆ ಬ್ಯಾಟ್ಸ್ಮನ್? ವಿರಾಟ್ ಕೊಹ್ಲಿ. ಬೌಲಿಂಗು ತುಂಬಾ ಚೆನ್ನಾಗಿದೆ, ಬುಮ್ರಾ ಲೀಡ್ ಮಾಡ್ತಾ ಇದಾರೆ, ಮತ್ತೆ ಜಡೇಜಾ ಕುಲ್ದೀಪ್ ಚೆನ್ನಾಗಿ ಆಗ್ತಿದ್ದಾರೆ, ಅಶ್ದೀಪ್ ಚೆನ್ನಾಗಿ. ಆಲ್ ದ ಬೆಸ್ಟ್ ಇಂಡಿಯಾ, ಇವತ್ತು ಗೆದ್ದೇ ಗೆಲ್ತೀವಿ, ಫೈನಲ್ ಯೋಶಿಕ್. ಇವತ್ತು ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ ಇದೆ, ಸೆಮಿಫೈನಲ್, 2020, ಏನ್ ಹೇಳ್ತೀರಾ ಟೀಮ್ ಇಂಡಿಯಾ? ಇಂಡಿಯಾ ಗೆದ್ದೇ ಗೆಲ್ತಾರೆ, ಓಸಲಿ ರಿವೆಂಜ್ ಈಸಲಿ ತೀರಿಸ್ಕೊಳ್ಳೇಬೇಕು. ಇಂಡಿಯಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಬ್ಯಾಟಿಂಗ್ ಬೌಲಿಂಗ್ ಹೇಗಿದೆ? ಚೆನ್ನಾಗಿದೆ, ಬುಮ್ರಾನು ಚೆನ್ನಾಗಿ ಮಾಡ್ತಾ ಇದ್ದಾರೆ, ರೋಹಿತ್ ಶರ್ಮಾನು ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೆಂಚುರಿ ಮಿಸ್ ಆಗಿತ್ತು ಹೋದ ಮ್ಯಾಚ್, ಕಳೆದ ಮ್ಯಾಚ್, ಇವತ್ತು ಏನೋ ಈಸಲಿ ರೋಹಿತ್ ಶರ್ಮಾ ಸೆಂಚುರಿ ಹೊಡಿತಾರೆ, ವಿರಾಟ್ ಕೊಹ್ಲಿನೂ ಹೊಡಿತಾರೆ.
ವಿರಾಟ್ ಕೊಹ್ಲಿ ಸತ್ಯವಾಗಿ ಆಡ್ತಾ ಇಲ್ಲ, ಒಂದು ಫಾರ್ಮ್ ಕಳ್ಕೊಂಡಿದ್ದಾರೆ ಈ ಮ್ಯಾಚ್ ಅಲ್ಲಿ ಆಡ ಆಡ್ತಾರೆ. ಎಲ್ಲ ಮಧ್ಯಮ ಕ್ರಮಾಂಕ ಯಾರು ಇದೆ ಬ್ಯಾಟಿಂಗ್ ಎಲ್ಲ ಚೆನ್ನಾಗಿ ಆಡ್ತಾ ಇದಾರೆ ಬ್ಯಾಟಿಂಗ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಇಂಡಿಯಾ. ಭುವನ ರೀಸೆಲಿ ಹೇಳಿ ಮ್ಯಾಚ್ ಇದೆ ಇಂಡಿಯಾ ಇಂಗ್ಲೆಂಡ್ ಏನ್ ಹೇಳ್ತೀರಾ? ಇಂಡಿಯಾ ಇಂಗ್ಲೆಂಡ್ ಇಂಗ್ಲೆಂಡ್ ಹೋಸಲಿ ಅವ್ರ ಮೇಲೆ ಸೋತಿದ್ವಿ, ಈ ಸಲ ರಿವೆಂಜ್ ತೀರಿಸ್ಕೊಳ್ಳೇಬೇಕು, ಆಡ್ತಾರೆ ರಿವೆಂಜ್ ತೀರಿಸ್ಕೊಳ್ಳೇಬೇಕು ಅಂತ ಇಂಡಿಯಾದವ್ರು ಆಡ್ತಾರೆ ಅಂತ ಹೇಳಿ. ಇಂಡಿಯಾ ಟೀಮ್ ಹೇಗಿದೆ? ಇಂಡಿಯಾ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಚೆನ್ನಾಗಿದೆ. ಬ್ಯಾಟಿಂಗ್ ರೋಹಿತ್ ಶರ್ಮಾ ಹೋದ ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ, ಈ ಮ್ಯಾಚು ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆರ್ಡರಲ್ಲಿ ಚೇಂಜ್ ಆಗ್ಬೋದು ಅನ್ಕೊಂಡಿದ್ದೀನಿ. ಮಿಡ್ಲ್ ಆರ್ಡ್ರು ಚೆನ್ನಾಗಿ, ಹಾರ್ದಿಕ್ ಪಾಂಡ್ಯ, ರಿಷಬ್ ಪಂತ್ ಅವರೆಲ್ಲ ಚೆನ್ನಾಗಿ ಆಡ್ತಿದ್ದಾರೆ, ಅವರು ಚೆನ್ನಾಗಿ ಆಡ್ತಾರೆ ಅಂತ. ಬೌಲಿಂಗ್ ಬುಮ್ರಾ ಲೀಡ್ ಮಾಡ್ತಾರೆ, ಬುಮ್ರಾ ಹರ್ಷದೀಪ್ ಸಿಂಗ್ ಅವರೆಲ್ಲ ಚೆನ್ನಾಗಿ ಆಗ್ತಿದ್ದಾರೆ. ಕುಲದೀಪ್ ಯಾದವ್ ಸ್ಪಿನ್ನರ್ಸ್ ಅಲ್ಲಿ ಬಂದರೆ ಅವರು ಚೆನ್ನಾಗಿ ಆಗ್ತಿದ್ದಾರೆ. ಈ ಸಲ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ. ಇಂಗ್ಲೆಂಡ್ ಕೂಡ ಚೆನ್ನಾಗಿದೆ, ಆದರೂ ಸೋಲಿಸ್ತಾರೆ ಇವತ್ತು? ಹಾಂ ಸೋಲಿಸ್ತಾರೆ, ಟೀಮ್ ಚೆನ್ನಾಗಿದೆ ಇಂಡಿಯಾದು, ಅವ್ರು ಸೋಲಿಸ್ತಾರೆ ಅಂತ. ಸೋಲಿಸ್ಲೇಬೇಕು, ಈ ವರ್ಷ ಆಡಲೇಬೇಕು, ಫೈನಲ್ ಹೊಡಿಲೇಬೇಕು ಅಂತ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಅಂತ ಹೇಳಿ ಸೃಜನ್. ಇಂಗ್ಲೆಂಡ್ ಸೆಮಿಫೈನಲ್ ಮ್ಯಾಚ್ ಇದೆ 2020, ಏನ್ ಹೇಳ್ತೀರಾ? ಇಂಡಿಯಾ ಟೀಮ್ ಚೆನ್ನಾಗಿದೆ, ಎಲ್ಲ ಫಾರ್ಮ್ ಅಲ್ಲಿ ಇದ್ರೆ ವಿರಾಟ್ ಕೊಹ್ಲಿ ಬಿಟ್ರೆ, ವಿರಾಟ್ ಕೊಹ್ಲಿ ಇವತ್ತು ಆರ್ಡರ್ ಚೇಂಜ್ ಆಗಿ ಹೊಡಿಬೋದು ರನ್ನು. ರೋಹಿತ್ ಶರ್ಮಾ ಹೋದ ಸಲ 100 ಮಿಸ್ ಮಾಡಿದ್ದಾರೆ, ಸರಿ 100 ಹೊಡಿಬೋದು. ಬೂಮ್ರಾ ಎಲ್ಲ ಚೆನ್ನಾಗ್ತಿದ್ದಾರೆ. ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಬ್ಯಾಟ್ಸ್ಮನ್ಗಳು ಅಬ್ಬರಿಸ್ತಾ ಇದ್ದಾರೆ ಪ್ರಾರಂಭದಿಂದ. ರಿಷಬ್ ಪಂತ್, ಹಾರ್ದಿಕ್ ಪಾಂಡ್ಯ ಅವರೆಲ್ಲ ರನ್ ಹೊಡಿತಾರೆ ಇವತ್ತು. ಇಂಗ್ಲೆಂಡ್ ಟೀಮು ಚೆನ್ನಾಗಿದೆ, ಇವತ್ತು ಹೊಡಿಬೋದು. ಕಳೆದ ಟೂರ್ನಮೆಂಟ್ ಅಲ್ಲಿ ಸೋತಿದ್ರು ಸೆಮಿಫೈನಲ್ ಇಂಗ್ಲೆಂಡ್. ಈ ವರ್ಷ 2022 ಸೋತಿದ್ರು, ಈ ವರ್ಷ ರಿವೆಂಜ್ ತಗೊಂಡೇ ತಗೋತಾರೆ, ಗೆದ್ದೇ ಗೆಲ್ತಾರೆ, ಫೈನಲ್ ಹೋಗ್ತಾರೆ. ಅರ್ಜುನ್, ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಇಂಡಿಯಾ ಇಂಗ್ಲೆಂಡ್ ಏನ್ ಹೇಳ್ತಾರೆ? ಇಂಡಿಯಾ ಚೆನ್ನಾಗಿ ಆಡ್ತಾರೆ, ಬ್ಯಾಟಿಂಗ್ ಲೈನ್ ಚೆನ್ನಾಗಿದೆ, ಕೊಹ್ಲಿ ಒಬ್ಬ ಫಾರ್ಮ್ ಬಿಟ್ಟು ಯಾರು ಚೆನ್ನಾಗಿಲ್ಲ, ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ರಿಷಬ್ ಪಂತ್ ಚೆನ್ನಾಗಿ ಆಡ್ತಿದ್ದಾರೆ, ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಆಡ್ತಾರೆ. ಬೌಲಿಂಗ್ ಲೈನ್ ಅಲ್ಲಿ ಬೂಮ್ರಾ ಲೀಡ್ ಮಾಡ್ತಿದ್ದಾರೆ, ಆದರೂ ಎಲ್ಲ ಚೆನ್ನಾಗಿ ಆಡ್ತಾರೆ. ಏನ್ ಹೇಳ್ತೀರಾ ಟೀಮ್ ಇಂಡಿಯಾಗೆ? ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಗೆದ್ದೇ ಗೆಲ್ತಾರೆ? ಗೆದ್ದೇ ಗೆಲ್ತಾರೆ. ಹೇಮರಾಜ್ ಜಿಆರ್ ಬ್ರದರ್, ಇವತ್ತು ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ ಇದೆ, ಹೇಗಿದೆ ಮ್ಯಾಚ್, ಯಾರು ಗೆಲ್ತಾರೆ? ಏನಿಲ್ಲ, ಇಂಡಿಯಾ ಗೆಲ್ತಾರೆ, ಈಸಿ ಐತೆ ಇಂಡಿಯಾಗೆ, ಸ್ವಲ್ಪ ಟಫ್ ಐತೆ ಬಟ್ ಇಂಡಿಯಾ ಗೆಲ್ತಾರೆ, ಏನಿಲ್ಲ. ಅವ್ರ ಟೀಮ್ ಚೆನ್ನಾಗೈತೆ, ಈ ಸಲ ಈಸಿಯಾಗಿ ಗೆಲ್ಬಹುದು ಅಂತ ಐತೆ, ನೋಡೋದ ಗೆಲ್ತಾರೆ. ಬ್ಯಾಟಿಂಗ್ ಲೈನಪ್ ಓಪನಿಂಗ್ ರೋಹಿತ್ ಶರ್ಮಾ ಎಲ್ಲ ಚೆನ್ನಾಗಿ ಆಡ್ತವ್ರೆ, ವಿರಾಟ್ ಕೊಹ್ಲಿ ಸ್ವಲ್ಪ ಆಡಬೇಕು ಈ ಸಲ. ಇವತ್ತು ಹೊಡಿತಾರೆ ಸೆಮಿಫೈನಲ್ ಅಂದರೆ, ಇದರಲ್ಲೆಲ್ಲ ಇಂಪಾರ್ಟೆಂಟ್ ಮ್ಯಾಚಸ್ಸಲ್ಲೆಲ್ಲ ಹೊಡಿತಾರೆ, ಅವರು ಆಡ್ತಾರೆ ಮಿಡಲ್ ಆರ್ಡರ್. ಆಮೇಲೆ ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಅವರೆಲ್ಲ ಚೆನ್ನಾಗಿ ಆಡ್ತಿದ್ದಾರೆ, ಎಲ್ಲ ಚೆನ್ನಾಗೈತೆ. ಬೌಲಿಂಗ್ ಕೂಡ ಲೈನಪ್ ಚೆನ್ನಾಗಿದೆ, ಬೌಲಿಂಗು ಚೆನ್ನಾಗೈತೆ. ಬುಮ್ರಾ ಅವರೆಲ್ಲ ಮೀಡಿಯಂ ಪೇಸರಲ್ಲಿ ಚೆನ್ನಾಗಿ ಆಗ್ತಿದ್ದಾರೆ, ಹರ್ಷದೀಪ್ ಸಿಂಗು, ಹಾರ್ದಿಕ್ ಪಾಂಡ್ಯನು ಮಧ್ಯ ವಿಕೆಟ್ ಎತ್ತುತ್ತವರು ಇಂಪಾರ್ಟೆಂಟು. ಮತ್ತು ಸ್ಪಿನ್ನರ್ಸಲ್ಲಿ ಅಕ್ಷರ್ ಪಟೇಲು, ಕುಲದೀಪ್ ಯಾದವ್ ಅವರು ಚೆನ್ನಾಗಿ ಆಗ್ತಿದ್ದಾರೆ, ಬೌಲಿಂಗು ಚೆನ್ನಾಗೈತೆ. ಗೆದ್ದೇ ಗೆಲ್ತಾರೆ. ಆಲ್ ದ ಬೆಸ್ಟ್, ಆಡ್ತಾ ಇದ್ದೀರಾ ಚೆನ್ನಾಗಿ, ಕಪ್ ಪೀಸ್ ಎಲ್ಲ ನಮ್ಮದೇ. ಅನುಜ್ ಎಷ್ಟೇ.